ನಾನು ಆಲೂರು ಗ್ರಾಮದಕ್ಕೆ ರೀ. ಆಮೇಲೆ ನಾನು ಎರಡನೇ ಕೇಂದ್ರನಾಗ ಸ್ವಂತ ನನ್ನ ಕಾರ್ಯನಿರ್ವಹಿಸ್ತಿರ್ತೇನೆ ರೀ. ಜನವರಿ ತಿಂಗಳ ಒಳಗೆ ನನಗೆ ದೇವಕಿ ಜೋಶಿಯನವರು ನಿವೃತ್ತಿ ಹೊಂದದ ಮೂಲಕ ನನಗೆ ಆ ಅಂಗನವಾಡಿ ಚಾರ್ಜ್ ನನಗೆ ಕೊಟ್ಟಿದ್ದಾರೆ. ಕೊಟ್ಟ ಮೂಲಕ ಶಾಂತ ಇದು ಹೆಲ್ಪರ್ ಶಾಂತ ಅನ್ನಕ್ಕಿರಿ ನನಗೆ ಭಾಳ ಕಿರುಕುಳ ಕೊಟ್ಟರು ಸರ್. ಕೊಟ್ಟು ಅಕ್ಕಿ ಮಲ್ಲಪ್ಪ ಅನ್ನೋರಿಗೆ ಹಚ್ಚಿ ದಿನ ಡೈಲಿ ಹಚ್ಚಿ ಕುಂತು ಕುಂತು ಕಾರಣದಿಂದ ದಿನ ಬರೋದು ನನಗೆ ಅದು ಇದು ಅನ್ನೋದು ಏನೋ ಒಂದು ಎದುರದೇ ಒಂದು ಸಣ್ಣ ಕಾರಣಕ್ಕೂ ನನಗೆ ಬೈಯೋದು ಅನ್ನೋದು ನೀ ಕೀಳು ಜಾತಿಯಾಕಿದಿ ನಿನ್ನ ಜೊತೆ ಯಾರು ನಿನ್ನ ಮಕ್ಕಳು ಈ ಮಕ್ಕಳು ಯಾಕೆ ತಿನ್ನಬೇಕು ನೀ ಇಲ್ಲಿ ಯಾಕೆ ಅಧಿಕಾರ ಅದ ನಿಂದೇನು ಅಧಿಕಾರ ಅದ ಇಲ್ಲಿ ಬರ್ಲಿಕ್ಕೆ ಇವೆಲ್ಲ ನನಗೆ ಮಾತಾಡೋಣ ಸರ. ಇಲ್ಲಿ ತನೂ ನಾ ಸಹಿಸ್ಕೊಂಡು ಬಂದೀನಿ ರೀ. ಬಂದ ಮೊಳಗೆ ನಿನ್ನೆ ಮೊನ್ನೆ ನಾನು ಫುಡ್ ಕೊಡ್ಲಕ್ಕೆ ದೀಡ್ ತಿಂಗಳೈತಿ ರೀ ಅವ ಅಕ್ಕಿ ಹೆಲ್ಪರ್ ಬರಲಾರ್ದು ಅಕ್ಕಿ ಕರೆದೆ ಅಂದ್ರೂ ಆಕಿ ಬರಲಿಲ್ಲ ರೀ ಸರ. ನನ್ನ ಫೋನ್ ಎಲ್ಲ ಬ್ಲಾಕ್ ಮಾಡ್ಯಾಳ್ರಿ ಎಲ್ಲ ಮಾಡ್ಯಾಳ. ಆಕಿಂದು ಯಾವುದೇ ಮಾಹಿತಿ ಇದ್ರೂ ಆಕಿಗೆ ನಾ ಹೇಳಂಗಿಲ್ಲ ರೀ ಸರ. ಆಮೇಲೆ ಆಕಿ ನಾ ಶಾಲಿಗೆ ಹೋದ್ರೆ ಒಟ್ಟ ಆಕಿ ಬರಂಗಿಲ್ಲ ರೀ. ಆಕಿ ನನಗೆ ಎದುರು ಮಾತಾಡ್ತಾಳೆ ರೀ. ಆಕಿ ನಾ ಶಾಲಿಗೆ ಹೋದ್ರೆ ಆಕಿ ಆ್ಯಕ್ಚುಲಿ ಯಾವಾಗಿರಿ ಆಕಿ ಬಂದಿಳು ಅಂತಂದ್ರೆ ಕುರ್ಚಿ ಮೇಲೆ ಕೂತ್ರೆ ನಾ ಕೆಳಗೆ ಕೂಡ್ಬೇಕು ರೀ. ಆಕೆ ಕುರ್ಚಿ ಮೇಲೆ ಕೂಡ್ಬೇಕು ರೀ. ಯಾಕಂತಂದ್ರೆ ಅಲ್ಲಿ ನನಗೆ ನಂದು ಸ್ನಾನ ಎಲ್ಲಿದ ನಿಂದು ಕೆಳಗೆ ಅದಂತ ಹೇಳ್ತಾಳೆ ರೀ ಸರ. ಆಮೇಲೆ ನಾನು ನೀರು ಕುಡಿದು ಗ್ಲಾಸ್ ಹೊರಗೆ ಹೋಗ್ತಾಳೆ ರೀ ಸರ. ಆಮೇಲೆ ಪ್ರತಿ ಈಗ ದೀಡ್ ತಿಂಗಳೈತಿ ರೀ ಈಗ ಶಾಲಿಗೆ ಬಂದಿಲ್ಲ ರೀ ಸರ. 15 ದಿನ ನಾನು ಹೆಲ್ಪರ್ ಕರ್ಕೊಂಡು ನಾನು ಎಣ್ಣೆಕ್ಕೆ ಅಂದ್ರೆ ಹೆಲ್ಪರ್ ಕರ್ಕೊಂಡು ನಾನು ಶಾಲಿ ನಿಭಾಯಿಸ್ಕೊಂಡು ಹೋದಿನಿ ರೀ. ಆ ಅಲ್ಲಿನೂ ಆ ಮಕ್ಕಳು ತಿಳ್ಲಿಲ್ಲ ಉಳ್ಳಿಲ್ಲ ಏನೂ ಮಾಡಲಿಲ್ಲ ರೀ ಸರ. ಅದು ಒಂದು ಇನ್ಸರ್ಟ್ ನನ್ನ ಕಾರಣಕ್ಕಾಗಿ ನಾನು ಸರ್ ಇದು ಸೂಪರ್ವೈಸರ್ ಮೇಡಮ್ ಅವ್ರಿಗೆ ನಾನು ಕೊಟ್ಟಿನಿ ರೀ ಸರ. ಕೊಟ್ಟಿನಂದ್ರೂ ಅವ್ರು ಏನೂ ಇದು ತಿಳ್ಕೊಂಡಿಲ್ಲ ರೀ ಸರ್. ಅಷ್ಟೇ ಹಾಂ ನೀನೇ ನಡೆಸ್ಕೊಂಡು ಹೋಗು ಆಕೆ ಬರಲ್ಲ ನೀನೇ ನಡೆಸ್ಕೊಂಡು ಹೋಗು ಅಂತ ನಮ್ಮ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ಲ. ಯಾವ ಹೇಳಿದಂದ್ರೆ ಹೇಳೇನು ಎಲ್ಲ ನಮ್ಮ ಸೂಪರ್ವೈಸರ್ ಮೇಡಮ್ ನಾ ಹೇಳಿನಿ ರೀ ಸರ್. ಆಕಿ ಏನೂ ತಿಳ್ಕೊಂಡಿಲ್ಲ ರೀ ನನ್ನ ಮಾತು ಹಂಗೆ ಆತದ ಹಂಗೆ ಇಲ್ಲ ಇಲ್ಲ ಸರ್. ಸೂಪರ್ವೈಸರ್ಗೆ ಕೊಟ್ಟು ನಾವು ಸಿ ಡಿ ಪಿ ಮುಂದೆ ಜಾಸ್ತಿ ಅಧಿಕಾರಿ ಆತರ ನಾವು ಯಾಕೆ ಹೆಣ್ಮಕ್ಳು ಮಾತಾಡ್ಬೇಕತ್ತ ನಾವು ಯಾರ ಜೊತೆನೂ ಮಾತಾಡಿ ಅಲ್ಲಿಗೆ ಹೆಲ್ಪರ್ ಈ ಅಕ್ಕಿನ ಹಿಡ್ಕೊಂಡು ಮೂರು ಜನ ರೀ ಸರ್. ಮೂರು ಜನ ಮತ್ತೆ ಯಾರಿಗೆ ಅವನು ತೊಂದರೆ ಕೊಟ್ಟಿಲ್ಲ ನಿಮ್ ತಮ್ಗೆ ಕೊಟ್ಟಿದ್ದ ತೊಂದರೆ ಅಂದ್ರೆ ಏನ್ ಅರ್ಥ ರೀ ಮೇಡಮ್? ವಿಶೇಷವಾಗಿ ತಮ್ಗೆ ಯಾಕೆ ಕೊಟ್ಟಿದೆ ಅಂದ್ರೆ ಚಾರ್ಜ್ ನೀ ಯಾಕೆ ಮಾಡ್ತೀನಿ ನಾನೇ ಮಾಡ್ತೀನಿ ಹೆಲ್ಪರ್ ಇದ್ದು ಸೂಪರ್ವೈಸರ್ ತಮ್ಗೆ ಕೊಟ್ಟಿದ್ದು ನೀವು ತಾವು ಮಾಡಿದ್ರೆ ಅದು ಅವ ಇದು ಪ್ರಶ್ನೆ ಸೂಪರ್ವೈಸರ್ಗೆ ಕೇಳಬೇಕು. ತಮ್ಗೆ ಯಾಕೆ ಕೇಳ್ತೀರಾ? ನನಗೆ ಕೇಳ್ತಾರೆ ನೀ ಯಾಕೆ ಮಾಡ್ತೀನಿ? ಬೇರೆ ಇದೆ ಏನಿದೆ ಬೇರೆ ಏನೂ ಇಲ್ಲ ಸರ್. ಆ ಊರೊಳಗೆ ತಡೆ ಹಿಡಿದಿನಿ ರೀ ಸರ್. ಅಕ್ಕಿ ಫುಡ್ ನಾ ಯಾವುದೇ ಒಂದು ಫುಡ್ ಇಟ್ಟು ಬಂದ್ರೂ ನಾ ನಾಳೆ ಬೆಳಗ್ಗೆ ಹೋಗೋಷ್ಟಿಗೆ ಖಾಲಿ ರೀ ಸರ್. ಹಾ ಫುಡ್ ಸಲುವಾಗಿನೂ ಇದೆ ರೀ ಸರ್. ಹಾ ಹಾ ನಂದು ನಾ ಬರಪ್ಲೇ ಇಲ್ರಿ ಸರ್. ಮಕ್ಕಳು ಮಕ್ಕಳಿಗೂ ಫುಡ್ ಹಾಕೋದಿಲ್ಲ ಅಂತ್ರಿ ಲಿಂಗೈತಿ ಜನ ನನಗೆ ಯಾರು ಏನೂ ಅಂದಿಲ್ಲರಿ ಸರ್. ಆ ಒಂದು ಹೆಣ್ಮಗಳು ಮಲ್ಲಪ್ಪ ಅನ್ನೋ ಗಣಮಗ ರೀ ಅವ್ರಿಬ್ರೇ ರೀ ನನಗೆ ಮಾಡಿದವ್ರು. ಇವಾಗ ಮಲ್ಲಪ್ಪನ ಇರೋದನ್ನ ಕಂಪ್ಲೇಂಟ್ ಕೊಟ್ಟಿನಿ ರೀ ಸರ್. ನನಗೆ ಮನಸ್ಸಿಗೆ ಬಂದಂಗೆ ಹೊಡೆದನ್ ರೀ ಸರ್. ನನಗೆ ಒದ್ದನ್ ರೀ ಹೊಟ್ಟಿಗೆ ಒದ್ದನ್ ರೀ ಈಗ ರೀ ಇಲ್ಲೆಲ್ಲ ಗಾಯ ಆಗ್ಯಾವ್ರಿ ಸರ್. ನನಗೆ ಇಂಥಲ್ಲೆಲ್ಲ ಗಾಯ ಆಗ್ಯಾವ್ರಿ ಎಲ್ಲ ನನ್ನ ಭಾಳ ಚಿತ್ರ ಹಿಂಸೆ ಕೊಟ್ಟನ್ ರೀ. ಆ ಬಾಯಿ ಮಾತು ಕೇಳ್ರಿ ನಾ ಎಲ್ಲನೂ ಅನುಸರಿಸ್ಕೊಂಡು ಹೋಗಿದ್ದೀನಿ ರೀ ಸರ್. ಆಕಿನೂ ಒಂದು ಪಾಪ ಹೆಣ್ಮಗಳ ಇನ್ನೂ ನಾ ಅನುಸರಿಸ್ಕೊಂಡೇ ಹೋತೀನಿ ರೀ ಸರ್. ನನಗೆ ಒಂದು ಹ್ಞೂ ಸರ್ ಒಬ್ಬರ ಮೇಲೆ ಆಗ್ಯದ ಸರ್. ಇವಾಗ ನನ್ನ ಬೇಡಿಕೆ ರೀ ಹೆಲ್ಪರ ಫುಲ್ಲು ಆಕಿ ಎಲ್ಲೂ ಮಾಡಬಾರ್ದ್ರಿ. ಯಾಕಂದ್ರೆ ನನ್ನ ಪರಿಸ್ಥಿತಿ ಇನ್ನೊಂದು ಟೀಚರಿಗೆ ಬರಬಾರ್ದ್ರಿ ಸರ್. ಮಲ್ಲಪ್ಪಗೆ ಸಜಾ ಆಗ್ಬೇಕ್ರಿ ಸರ್. ಇದು ಎರಡೇ ಉದ್ದೇಶ ರೀ ನಂದು. ಇದು ಒಂದೇ ಉದ್ದೇಶ ಅವ್ರ ಇಬ್ಬರ ಮೇಲೆ ರೀ ಸರ್. ಮಲ್ಲಪ್ಪ ಮತ್ತೆ ಶಾಂತ ಸೇರಿಸಿ ತಮ್ಗೆ ಮಾಡಿದೆ. ಹಾ ಅವ್ರಿಬ್ರೇ ರೀ ಸರ್. ಮತ್ತೆ ಯಾರು ಆ ಓಣೆಗ ಆ ಊರದ ಒಳಗೆ ನಾ ಭಾಳ ಒಂದು ಮುಗ್ಧತೆಯಿಂದ ನನಗೆ ನೋಡ್ತಾರೀ ಸರ್ ಎಲ್ಲ ನಂದು ಮಂದಿ ಮಕ್ಕಳು ಮೇಲೆ ಚಾರ್ಜ್ ಶೀಟ್ ಆಗಿ ಅರೆಸ್ಟ್ ಆಗ್ಬೇಕು. ಇದು ಆಗಿದ ಪ್ರಕರಣ ಆಗಿ ಎಷ್ಟು ದಿನ ಆಗಿದೆ ಇವತ್ತಿಗೆ? 21ಕ್ಕಾಗಿದೆ ಸರ್. ಮೇಲಿನ ಮೇಲೆ ನಿರಂತರವಾಗಿ ಶಾಸಕರು ಹಿಂಬಾಲಕರಿಂದಲೇ ಅಲ್ಲಿ ಆಗ್ಲಕ್ಕವ ಕೊಲೆ ಆಗ್ಲಕ್ಕವ. ಇವತ್ತು ಅಂಗನವಾಡಿ ಟೀಚರು ಶಾಂತ ಸೋದರಿ ಸಂಪತ್ ಬಾಯಿ ಮೇಲೇನೋ ಯಾವ್ದು ಗ್ರಾಮದಲ್ಲಿ ಬರ್ತದೆ? ಆಲೂರು ಎಡ್ರಮೆ ತಾಲೂಕು ಆಲೂರದಲ್ಲಿ ಬರ್ತದೆ. ಆಲೂರದಲ್ಲಿ ಎರಡು ಕೇಂದ್ರ ಈ ಎಮ್ಮೊಂದು ಒಂದು ಕೇಂದ್ರ ಇನ್ನೊಂದು ಎರಡನೇ ಕೇಂದ್ರ
ಆ ಕೇಂದ್ರದ ಕಾರ್ಯಕರ್ತ ರಿಟೈರ್ಡ್ ಆದಮೇಲೆ ಈ ಸಂಪತ್ ಬಾಯಿಗೆ ಚಾರ್ ಕೊಡ್ತದೆ ಸರ್ಕಾರಲ್ಲದ್ದಾನೆ ಆ ಸರ್ಕಾರಿ ಚಾರ್ ಕೊಟ್ಟ ಪ್ರಕಾರ ಈಗ ಹೋಗಿ ಜಾಯಿನ್ ಆಗಿ ಕೆಲಸ ಮಾಡುವ ಸಮಯದಲ್ಲಿ ಅಲ್ಲಿದ್ದಂಥ ಮೇಲ್ವರ್ಗದ ಶಾಂತಬಾಯಿ ಅವರು ಹೆಲ್ಪರ್ ಅವರು ಆದರೆ ಈ ಒಂದು ಕೆಳಜಾತಿ ಹೆಣ್ಮಗಳು ಬಂದು ನಮ್ಮ ಕೇಂದ್ರಕ್ಕೆ ಬಂದಳು ಅಂತೇಳಿ ಅದು ಒಂದು ಅಸ್ಪೃಶ್ಯತೆ ಬಗ್ಗೆನೇ ಆಕೆ ಈ ಸಂಪತ್ ಬಾಯಿಗೆ ಎಸ್ ಎಂಬ ಉದ್ದೇಶಕ್ಕಾಗಿ ಈಕೆ ಚಾರ್ ಕೊಟ್ಟದ್ದು ತಪ್ಪದಂತೇಳಿ ಮಲ್ಲಪ್ಪ ನಾಟ್ಯಕರ್ ಅಂತೇಳಿ ಅಲ್ಲಿ ಒಬ್ಬ ಎಸ್ ಡಿಎಂ ಸಿ ಅಧ್ಯಕ್ಷ ಪುಡಾರಿ ಆ ಎಸ್ ಡಿಎಂ ಸಿ ಅಧ್ಯಕ್ಷನ ಇಟ್ಕೊಂಡು ಸಂಪತ್ ಬಾಯಿ ಮೇಲೆ ಮಾಣಂತಿ ಕಲ್ಯ ಮಾಡಿದ್ದಾರೆ 21ನೇ ತಾರೀಕು ಎಸ್ ಡಿ ಎಂ ಸಿ ಚೇರ್ಮನ್ ಚೇರ್ಮನ್ ಸರ್ ಇದಕ್ಕೆ ಸಂಬಂಧ ಇಲ್ಲ ಆದರೆ ಶಾಂತಾಬಾಯಿಗೆ ಆಕೆಗೆ ಏನು ಸಂಬಂಧ ಅದ ಗೊತ್ತಿಲ್ಲ ಆ ಶಾಂತಾಬಾಯಿ ಮತ್ತು ಮಲ್ಲಪ್ಪ ನಾಟ್ಯಕರ್ ಮೇಲೆ ಇಬ್ಬರ ಮೇಲೆ ಪೊಲೀಸ್ ಕೇಸ್ ಕೊಟ್ಟರೆ ಕೇವಲ ಮಲ್ಲಪ್ಪ ನಾಟ್ಯಕರ್ ಮೇಲೆ ಅಷ್ಟೇ ಎಫ್ ಐ ಆರ್ ಮಾಡಿ ಅವ ಅಲ್ಲಿ ಆಜುಬಾಜು ಇದ್ರೂ ಆರೋಪಿನ ಅರೆಸ್ಟ್ ಮಾಡೋಕ್ಕೆ ತರಲ್ಲ ಯಾಕಂದರೆ ಪೊಲೀಸರು ಅಲ್ಲಿ ಶಾಸಕರ ಕೈಗೊಂಬೆಯಾಗಿ ಕೆಲಸ ಮಾಡೋಕ್ಕೆ ಮಲ್ಲಪ್ಪ ನಾಟ್ಯಕರ ಮೇಲೆ ಒಬ್ಬರನ್ನೇ ಆರೋಪಿನ ಮಾಡ್ಯಾರ ಶಾಂತಾಬಾಯಿನ ಆರೋಪಿಯಿಂದ ಕೈ ಬಿಟ್ಟಾರೆ ಅದಕ್ಕೆ ಶಾಂತಾಬಾಯಿನೂ ಆರೋಪಿ ಸ್ಥಾನ ಲೆಕ್ಕದಾಗ ಬರ್ದು ಕೊಟ್ಟಾರೆ ಬರ್ದು ಕೊಟ್ಟ ಪ್ರಕಾರ ಕೇಸ್ ಆಗ್ಬೇಕು ಅರೆಸ್ಟ್ ಆಗ್ಬೇಕು ನಮ್ಮ ಸಹೋದರಿ ಭಾವನೆ ಏನಂತಂದ್ರೆ ಆಕಿನ ಕೆಲಸದಿಂದನೇ ತೆಗೆದಾಕ್ಬೇಕು ಇವತ್ತು ನನಗಾದ ಪರಿಸ್ಥಿತಿ ಮತ್ತೊಬ್ರಿಗೆ ಆಗ್ಬಾರ್ದು ಅಂತೇಳಿ ಸಂಪತ್ತಿ ಬಾಯಿ ಅವ್ರು ಹೇಳಕ್ಕೈತಾರೆ ಇದಕ್ಕೆ ದಯಮಾಡಿ ಅಲ್ಲಿ ಶಾಸಕನ ಹಿಂಬಾಲಕರಲ್ಲದ್ದೇ ದಲಿತರ ಮೇಲೆ ದೌರ್ಜನ್ಯಗಳು ಅತ್ಯಾಚಾರಗಳು ಕೊಲೆಗಳು ಆಗ್ಲಕ್ಕೈತವ ಇದು ಶಾಸಕರು ತಿಳ್ಕೋಬೇಕು ಜೋರಿಗೆ ಗಮನಕ್ಕೆ ತಂದಿದ ಅದು ಸುಮಾರು ಸಲ ನಮ್ಮ ನಾಯಕರು ಅರ್ಜುನ್ ಭದ್ರೆ ಅವರು ಮತ್ತು ಮಲ್ಲಿಕಾರ್ಜುನ ಖನ್ನ ಅವರು ಆ ತಾಲೂಕಿನ ಸಂಚಾಲಕ ಮಹೇಶ್ ಕೋಕಿಲೆ ಅವರು ಶಾಸಕರು ಗಮನಕ್ಕೆ ತಂದಾರ ಇದ್ರ ಬಗ್ಗೆ ನಿರಂತರವಾಗಿ ದೌರ್ಜನ್ಯ ನೀಡೋದಕ್ಕೆ ಅವರೇ ಕಾರಣ ಅಂತೇಳಿ ನಾವು ಇವತ್ತು ತಮ್ಮ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡುತ್ತಿದ್ದೇವೆ ಮಲ್ಲಿಕಾರ್ಜುನ ಕ್ರಾಂತಿ ರಾಜ್ಯ ಸಂಘಟನಾ ಸಂಚಾಲಕರು